ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಾಮೂಹಿಕ ಗಣಪತಿ ವಿಸರ್ಜನಾ ಸಮಿತಿ ಶಿರಾ ಇವರ ವತಿಯಿಂದ ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಿರಾದಲ್ಲಿ ವೈಭವಯುತ ಅದ್ದೂರಿ ಸಾಮೂಹಿಕ ಗಣಪತಿ ವಿಸರ್ಜನೆ. ಇಡೀ ಶಿರಾ ನಗರವೇ ಕೇಸರಿ ಮಯಗೊಂಡಿದ್ದು ಹಲವು ಪ್ರಮುಖ ರಸ್ತೆ ಹಾಗೂ ವೃತ್ತಗಳು ಕೇಸರಿ ಬಂಟ್ಸ್ನಿಂದ ಅಲಂಕರಿಸಿ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿ ಒಂದು ರೀತಿ ಅಘೋಷಿತ ಬಂದ್ ವಾತಾವರಣ ಸೃಷ್ಟಿಯಾಗಿತ್ತು. ಹಿಂದೂ ಕಾರ್ಯಕರ್ತರು ಕೇಸರಿ ರುಮಾಲು ಹಾಗೂ ಧಿರಿಸು ಉಡುಗೆ ತೊಟ್ಟರೆ ಯುವತಿಯರು ಹಾಗೂ ಮಹಿಳೆಯರು ಕೇಸರಿ ಪೇಟ ಹಾಗೂ ಸೀರೆ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ತಾಲೂಕಿನ ವಿವಿಧೆಡೆಯಿಂದ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರು ರಸ್ತೆಯುದ್ದಕ್ಕೂ ಜಯಘೋಷಣೆ ಕೂಗಿ ಸಾಗುವ ದೃಶ್ಯ ರಮಣೀಯವಾಗಿತ್ತು. ಡಿಜೆ ಅಬ್ಬರಕ್ಕೆ ಯುವಕ ಯುವತಿಯರು ಹಾಗೂ ನಾಗರಿಕರು ಕೂಡ ಆ ಧ್ವನಿಗೆ ಕುಣಿದು ಕುಪ್ಪಳಿಸಿದ ದೃಶ್ಯ ಸಾಮಾನ್ಯವಾಗಿತ್ತು. ನನ್ನ ಹೆಸರು ಮಂಜುನಾಥ್, ಹಿಂದೂ ಜಾಗರಣ ವೇದಿಕೆ. ಶಿರಾ ನಗರದಲ್ಲಿ ಈ ದಿನ ಸಾಮೂಹಿಕ ವಿಸರ್ಜನಾ ಸಮಿತಿಯಿಂದ ಸುಮಾರು ಒಂದು 15-20 ಅಲಂಕೃತಗೊಂಡ ಮಂಟಪಗಳು ಈ ಒಂದು ಮೆರವಣಿಗೆಗೆ ಭಾಗವಹಿಸುವುದು ವಿಶೇಷ. ಈ ಹಿನ್ನೆಲೆಯಲ್ಲಿ ಸುಮಾರು ಒಂದು 20,000 ಹೆಚ್ಚು ಜನ ಕೂಡ ಸೇರುವ ನಿರೀಕ್ಷೆ ಕೂಡ ಇದೆ. ಈ ಒಂದು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಇರಬಹುದು, ಜಾನಪದ ಗೀತೆ ಇರಬಹುದು, ಸಾಕಷ್ಟು ತಾಯಂದಿರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಶಿರಾ ತಾಲೂಕಿನ ಸುತ್ತಮುತ್ತಲಿರತಕ್ಕಂಥ ಎಲ್ಲ ತಾಲೂಕಿನ ಕಾರ್ಯಕರ್ತರು ಕೂಡ ಇದಕ್ಕೆ ಭಾಗಿಯಾಗ್ತಿರುವುದು ವಿಶೇಷ. ಬಹುಶಃ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಶಿರಾ ಒಂದು ಉತ್ತಮ ಐತಿಹಾಸಿಕ ನಗರವಾಗಿ ಈಗಾಗಲೇ ಪ್ರಸಿದ್ಧಿಗೊಂಡಿದೆ. ಈ ಒಂದು ಕಾರ್ಯಕ್ರಮ ಕೂಡ, ಈ ಒಂದು ವಿಜೃಂಭಣೆ ಗಣಪತಿೋತ್ಸವ ಕೂಡ ಕಾರ್ಯಕ್ರಮ ಕೂಡ ಕರ್ನಾಟಕದಲ್ಲಿ ವಿಶೇಷವಾಗಿ ಆಚರಿಸತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ನಮ್ಮ ಶಿರಾನಗರದ ಎಲ್ಲ ಯುವಕರು ಯೋಚನೆ ಮಾಡಿ ಇದನ್ನು ಸೇರಿಸಿದರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿಂದೂ ಬಾಂಧವರಿಗೂ ಹಿಂದೂ ಜಾಗರಣೆ ವೇದಿಕೆಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾತಾಡಿ. ಭಾರತ್ ಮಾತಾ ಕೀ ಜೈ. ಹಿಂದೂ ಜಾಗರಣ ವೇದಿಕೆ ಶಿರಾ ಘಟಕದ ವತಿಯಿಂದ ಈ ದಿನ ಏನು ಸಾಮೂಹಿಕ ವಿಸರ್ಜನಾ ಸಮಿತಿ ಆಯೋಜಿಸಿರತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಶಿರಾನಗರದ ಮತ್ತು ತಾಲೂಕಿನ ಜಿಲ್ಲೆಯ ಎಲ್ಲ ಕಡೆಯಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ವರ್ಷದ ವಿಶೇಷ ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ಸುಮಾರು 10,000 ಸಂಖ್ಯೆ ನಿರೀಕ್ಷೆ ಇತ್ತು, ಅದಕ್ಕಿಂತ ಹೆಚ್ಚು ಬಂದಿದ್ದಾರೆ. ಆದರೆ ಈ ವರ್ಷ ಕನಿಷ್ಠ ಪಕ್ಷ 20-25,000 ಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಹಾಗಾಗಿ ಶಿರಾನಗರದಲ್ಲಿ ಸುಮಾರು 15-20 ಮಂಟಪಗಳು ಕೂಡ ಸೇರುವ ನಿರೀಕ್ಷೆ ಇದೆ. ಇದು ಶಿರಾ ನಗರದ ಒಂದು ಯುವಕರ ಶಕ್ತಿ ಕೇಂದ್ರ ಇದು. ಮತ್ತೆ ವಿಶೇಷ ಏನಂತ ಹೇಳಿದ್ರೆ, ವಾಲಂಟಿಯರ್ ಆಗಿ ಈ ಸಲ ಎಲ್ಲ ಕಾರ್ಯಕರ್ತರು ಶಿರಾ ನಗರದ ಎಲ್ಲ ಬಂಧುಗಳು ಆಯಾಯ ಬಡಾವಣೆಯಲ್ಲಿ, ಬನ್ನಿ ನಗರ ಇರಬಹುದು, ಸೊಪ್ರೆಟ್ಟಿ ಇರಬಹುದು,
ಆ ಕಡೆ ಜ್ಯೋತಿ ನಗರ ಇರಬಹುದು, ಈ ಕಡೆ ಎಲ್ಲರೂ ಕನಿಷ್ಠ ಪಕ್ಷ 20,000 ಸಂಖ್ಯೆ ಹೆಚ್ಚು ಉಪಹಾರದ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಸಾಮಾನ್ಯವಾಗಿ ರಸ್ತೆ ವ್ಯಾಪಾರಿಗಳು ಕೂಡ ಸೇರಿ ಸುಮಾರು 20,000 ಮಜ್ಜಿಗೆ ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಈ ಶಕ್ತಿ ಕೇಂದ್ರವಾದ ಶಿರವನ್ನ ನಮಗೆಲ್ಲ ಒಂದು ನೆನಪಾಗಿತ್ತೆ. ಶ್ರೀ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯಕ್ಕೋಸ್ಕರ ಈ ಒಂದು ಗಣಪತಿಯನ್ನ ಇಟ್ಟು ಸ್ವಾತಂತ್ರ್ಯ ಚಳವಳಿಯನ್ನು ಪ್ರಾರಂಭ ಮಾಡುದು. ಆದ್ರೆ ಈಗ ನಾವು ಸ್ವತಂತ್ರದ ವಿಚಾರ ತಗೊಂಡ ಜೊತೆಗೆ ಹಿಂದುತ್ವದ ಒಂದು ಸಂಘಟನೆ ಕೂಡ ಇದು ವೇದಿಕೆಯಾಗಿದೆ. ಇಲ್ಲಿನ ಸಜ್ಜನ ಸಮಾಜ ನಮ್ಮ ಎಲ್ಲಾ ಶಿರಾ ಹಿಂದೂ ಬಾಂಧವರು ಮತ್ತೆ ಬೇರೆಯವರು ಎಲ್ಲರೂ ಸೇರ್ಕೊಂಡು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಿದ್ದಾರೆ. ಜೊತೆಗೆ ಯಾವುದೇ ತೊಂದರೆ ಕುಂದು ಕೊರತೆ ಆಗದ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಿಂದೂ ಎಂದರೆ ದೇಶ ಎದ್ದಿತು ಅಂತ. ಹಾಗಾಗಿ ನಮ್ಮ ಒಂದು ಶಿರಾದಲ್ಲಿ ಹಿಂದೂಗಳು ಎಲ್ಲ ಆಸೆಗಳನ್ನು ಎದುರು ಮಾಡ್ತಾ ಇದ್ದೆ. ಮತ್ತೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಸ್ಥಾನ ಕಟ್ಟೋದಕ್ಕೆ ಇದೊಂದು ಮುನಾದಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ನನ್ನ ಶಿರಾ ನಗರಸಭಾ ಕಚೇರಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾ ನಗರಸಭೆಯ ಪೌರ ಕಾರ್ಮಿಕರಿಗೂ ನಿವೇಶನವನ್ನು ಶೀಘ್ರದಲ್ಲೇ ನೀಡಲಾಗುವುದು ಎಂದು ನಗರಸಭೆ ಸಭಾಂಗಣದಲ್ಲಿ ದಿನಾಂಕ 23/9/2018 ಪೌರ ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ನಗರಸಭೆ ಆಯುಕ್ತ ಗಂಗಣ್ಣ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಅಮಾನುಲ್ಲಾ ಖಾನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಜೆ ರಾಮಣ್ಣ ಹಾಗೂ ಸದಸ್ಯರುಗಳಾದ ಮಂಜುನಾಥ, ರೇಣುಕಮ್ಮ ಮತ್ತು ಸವಿತಾ ಹಾಗೂ ಅಧಿಕಾರಿಗಳಾದ ಪಲ್ಲವಿ, ಮಾರೇಗೌಡ ಹಾಜರಿದ್ದರು. ಈ ಸಂದರ್ಭದಲ್ಲಿ ಪೌರಕಾರ್ಮಿಕರಾದ ಎಚ್ಎಸ್ ಓಂಕಾರಪ್ಪ, ಎಸ್ ರವಿಕುಮಾರ್, ಸಿಡಿ ರಂಗನಾಥ, ಲೋಟರ್ ರಂಗಧಾಮ ಮತ್ತು ಡ್ರೈವರ್ ಸುರೇಶ ಅವರಿಗೆ ಸನ್ಮಾನ ಮಾಡಲಾಯಿತು. ಎಲ್ಲಾ ಪಟ್ಟಿಯಲ್ಲೂ ನೀವು ಸೇರ್ಕೊಂಡಿರೋದ್ರಿಂದ ಡಿಲೇ ಆಯ್ತು, ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಅದು ನಿಮ್ಗೆ ತೊಂದರೆ ಆಗಿಲ್ಲ. ಬಟ್ ಸೈಟ್ ಅಂತೂ ಸೆಲೆಕ್ಷನ್ ಮಾಡಿದೆ, ಗೌರ್ಮೆಂಟ್ ಇಂದಲೂ ಅಲರ್ಟ್ ಆಗಿದೆ. ಬಟ್ ಜಮೀನು ನಮ್ಗೆ ಹ್ಯಾಂಡ್ ಓವರ್ ಆಗಿದೆ. ಈಗಾಗಲೇ ಜಮೀನು ಸಮೇತ 162 ಎಕರೆ ನಮ್ಮ ಹೆಸರಲ್ಲಿದೆ. ನಗರಸಭೆಯಲ್ಲಿ ಆಶ್ರಯ ಮನೆ ಮಂಜೂರಾತಿ ಆಗ್ಬೇಕು ಅಂತಲೇ ನನ್ನ ಪೌರಾಯತ್ಕಾದ ಹೆಸರಲ್ಲೇ ಇದೆ ಜಮೀನು. ಹೀಗೆ ನಾವು ಹೋಗಿ ತಹಶೀಲ್ದಾರನ್ನು ಕೇಳ್ಕೋಬೇಕು ಅನ್ನೋ ಇದು ಇಲ್ಲ. ಅದರಲ್ಲಿ 2 ಎಕರೆನ ನೀವು ಪೌರ ಕಾರ್ಮಿಕರಿಗೆ ಅಂತ ಹೇಳ್ತಾರೆ. ಅದು ನಾನೇನೆ, ಅದರಲ್ಲಿ ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೂ ಪಟ್ಟಿ ಮಾಡಿಸಿ ನಮ್ಮ ಪ್ರಪೋಸಲ್ ನ ಡಿ ಸಿ ಕಲ್ಸಿ ರಾಜುನ ನೀವು ಕಲ್ಸಿ ನಿಮ್ಮ ಸೈಟ್ ಅಲಾಟ್ ಮಾಡಿಸಿ. ಮತ್ತೆ ಯಾರ್ಯಾರು ಪರ್ಮನೆಂಟ್ ಆಗಿದ್ರಿ, ಅವ್ರಿಗೆ ಯಾರು ನಿವೇಶನ ಇದೆ ಅವ್ರಿಗೆ ಮನೆಯೂ ಸಮೇತ ಕಟ್ಕೊಳ್ಳೋಕೆ ನಾವೆಲ್ಲ ವ್ಯವಸ್ಥೆನೂ ಇದೆ ಅದರಲ್ಲಿ, ಅದು ಆಗುತ್ತೆ. ನಿಮ್ಗೆ ಸಪ್ರೇಟ್ ನಿವೇಶನ ಅಂತೂ ನಾನು ಮಾಡಿಸ್ಕೊಡ್ತೀನಿ, ಒಂದು ತಿಂಗಳು ಒಳಗಡೆ ನಾವು ಅಲಾಟ್ ಮಾಡಿಸ್ಕೊಡ್ತೀನಿ. ಅದಂತೂ ಅಲಾಟ್ ಆಗುತ್ತೆ. ಮತ್ತೆ ನಿಮ್ಮ ಸಂಬಳದ ಕೇಳಿದ್ರಿ, ಸಂಬಳದ್ದು ಈಗ ಆಲ್ರೆಡಿ ನಿಮ್ಗೆಲ್ಲ ಪರ್ಮನೆಂಟ್ ಆಗಿದೀವಿ. ರಾಜ್ಯದಲ್ಲಿ ಎಲ್ಲೂ ಯಾವ ನಗರಸಭೆಯಲ್ಲಾಗ್ಲಿ ಪಟ್ಟಣ ಪಂಚಾಯತ್ ನಗರಸಭೆಯಲ್ಲಾಗ್ಲಿ ಎಲ್ಲೂ ಇನ್ನೂ ಪರ್ಮನೆಂಟ್ ಆಯಾ ಡಿಸ್ಟ್ರಿಕ್ಟ್ ಲೆವೆಲ್ಲಿ ಜಿಲ್ಲಾಧಿಕಾರಿಗಳು ಮಾಡಿಲ್ಲ. ಇದೇ ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲೇ ಮೊದಲು ಮಾಡಿರೋದು. ಅದರಲ್ಲೂ ಹೈಯೆಸ್ಟ್ ಪೌರ ಕಾರ್ಮಿಕರು ಎಷ್ಟು 39 ಜನ ಟೋಟಲ್ ಹೈಯೆಸ್ಟ್ ಪೌರ ಕಾರ್ಮಿಕರು ನೇರ ಪಾವತಿಗೆ ಆಯ್ಕೆ ಆಗಿರೋದಂದ್ರೆ ನಮ್ಮ ಶಿರಾ ನಗರಸಭೆಯಲ್ಲೇ ಜಾಸ್ತಿ ಆಗಿರೋದು. ಮಹಾನಗರ ಪಾಲಿಕೆ ಹೊರತುಪಡಿಸಿ ಅಲ್ಲಿ ಬಿಟ್ಟರೆ ನಗರಸಭೆಯಲ್ಲಿ ಹೈಯೆಸ್ಟ್ ನೇರ ಪಾವತಿ ಪೇಮೆಂಟ್ಗೆ ಆಯ್ಕೆ ಆಗಿರೋದು ನಮ್ಮ ನಗರಸಭೆಯಲ್ಲಿ ಮಾತ್ರ. ಮತ್ತೆ ಕೆಲವರು ಪರ್ಮನೆಂಟು ಆಗಿದ್ದಾರೆ. ಎಲ್ಲ ಈಗ ಯಾವ್ದು ಕಾಂಟ್ರಾಕ್ಟ್ ಬೇಸ್ ಸಿಕ್ತು ಅದೆಲ್ಲ ತಪ್ಪೋಗಿ ನೆಮ್ಮದಿಯಾಗಿ ಸಂಬಳ ತಗೋಬಹುದು. ಬಟ್ ಆದ್ರೆ ಈಗ ನಿಮಗೆ ಕಾರಣ ಡಿಲೇ ಆಗಿರೋದಕ್ಕೆ ಯಾಕೆ ಕಾರಣ ಅಂತಂದ್ರೆ ಎಸ್ ಎಫ್ ಸಿ ಸರ್ಕಾರದಿಂದ ರಿಲೀಸ್ ಆಗಬೇಕಾಗಿರೋ ಹಣ ರಿಲೀಸ್ ಆಗಬೇಕಾಗಿತ್ತು. ಅದು ಕಾರಣಾಂತರಗಳಿಂದ, ಅದು ಸರ್ಕಾರದ ಕುಂದು ಕೊರತೆಗಳಿಂದ ಸ್ವಲ್ಪ ಡಿಲೇ ಆಗಿದೆ. ಬಂದ ತಕ್ಷಣ ನಿಮಗೆ ಎಲ್ಲ 4 ತಿಂಗಳ ಸಂಬಳ ಕೊಡಿಸ್ಕೊಡ್ತೀವಿ. ಆದರೂ ಈಗ ಏನು ನಮ್ಮ ಮುನ್ಸಿಪಲ್ ಫಂಡ್ ಅಲ್ಲಿದೆ, ಆದರೂ ಒಂದು 2 ತಿಂಗಳಾದರೂ ಇನ್ನೊಂದು 5-6 ತಿಂಗಳು ಕೊಡಿಸೋಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಬೇರೆ ಎಲ್ಲವನ್ನು ಪೆಂಡಿಂಗ್ ಇಡಿಸಿ ನಿಮ್ಮದನ್ನ ನಾನು ಪೇಮೆಂಟ್ ಮಾಡ್ಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಅದು ಎಸ್ಎಫ್ಸಿನಲ್ಲೇ ಕೊಡೋಕ್ಕಾದ್ರೂ ಅದು ವ್ಯವಸ್ಥೆ ಮಾಡ್ತೀನಿ. ನಾನು ಹೇಳ್ತಿದ್ದೀನಿ ಕೇಳಪ್ಪ, ಈಗ ಪೂರ ಅಂತಂದ್ರೆ ನಿಮಗೆ ಎಸ್ಎಫ್ಸಿ ಫಂಡ್ ಅನ್ನು ಕೊಡಬೇಕು ಅಂತಲೇ ಸರ್ಕಾರ ಅನೌನ್ಸ್ ಮಾಡಿದೆ. ನಿಮ್ಮ ನೇರ ಪಾವತಿಗೂ ಆಯ್ಕೆ ಆಗಿದೆ. ನೇರ ಪಾವತಿ ಪೂರ್ತಿ ಬರಬೇಕಾಗಿರೋದ್ರಿಂದ ಈಗ ಅದು ಬರ್ತಾನೆ ಪೇಮೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಖಾಲಿ ಇರುತ್ತೆ. ಅದರಿಂದ ಆದ್ರೂ ಈಗ ಎಷ್ಟಾಗುತ್ತೋ ಅಷ್ಟು ಹಣನೂ ನಿಮಗೆ ಪೇಮೆಂಟ್ ಮಾಡುತ್ತೆ. 5-6 ದಿನದ ಒಳಗಡೆ ಏನಿದೆ ನಾನು ಹೊರಗಡೆ ಪರಿಶೀಲನೆ
ಪರಿಶೀಲನೆ ಮಾಡ್ಕೊಂಡು ನಿಮ್ಗೆ ಏನು ಅಕೌಂಟಲ್ಲಿ ಏನಿದೆ ಅಂತ ಪೂರ್ತಿ ಪೇಮೆಂಟ್ ಮಾಡ್ತೀವಿ. ಸೈಟೂ ಇನ್ನೊಂದು ತಿಂಗಳ ಒಳಗಡೆ ಬಿಡೋದಕ್ಕೆ ನಾವೇನೆ ಸಪ್ರೇಟ್ ನಿಮ್ದೇನೆ ಒಂದು 2 ಎಕರೆ ಪೌರ ಕಾರ್ಮಿಕರಿಗೆ ಅಂತಲೇ ರಿಲೀಸ್ ಮಾಡಿಸಿ ಎಷ್ಟು ಜನ ಇದಾರೋ ಅಷ್ಟಕ್ಕೂ ಪರ್ಮನೆಂಟು ಮತ್ತೆ ಕಾಂಟ್ರಾಕ್ಟ್ ಬೇಸಿಸ್ ಯಾರಿದೆ ಎಲ್ಲರಿಗೂ ಕೊಡಲಿಕ್ಕೆ. ಬಟ್ ಇನ್ನೂ ಒಂದು ಏನಂತಂದ್ರೆ ನಮ್ಮಲ್ಲಿ ನಾವು ಆಯ್ಕೆ ಮಾಡಿದ್ದು ಬೇರೆ ಈ ಪೌರ ಕಾರ್ಮಿಕರು ಮಾತ್ರ ಅಲ್ಲ, ವಾಟರ್ ಸಪ್ಲೈ ಅಲ್ಲಿರೋ ವಾಟರ್ ಪೌರ ಕಾರ್ಮಿಕರು ಮತ್ತೆ ಡ್ರೈವರ್ಸ್ ಎಲ್ಲರಿಗೂ ಆಯ್ಕೆ ಮಾಡಿದ್ವಿ ಅದರಲ್ಲಿ. ಬಟ್ ಅದರಲ್ಲಿ ಇರೋದ್ರಿಂದ ನೀವು ಡಿಲೇ ಆಯ್ತು ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕೊಡಬಾರ್ದು ಅನ್ನೋ ಉದ್ದೇಶ ಅಂತೂ ಇಲ್ಲ. ನಿಮಗೆ ಎಲ್ಲ ಥರದ್ದು ಇದನ್ನು ಕೊಡ್ತೀವಿ, ಅದನ್ನು ನಾನು ನಡೆಸ್ಕೊಡ್ತೀವಿ ತಿಂಗಳೊಳಗಡೆ ಅಂತೂ ನಿಮ್ಗೆ ಸೈಟ್ ಮಾಡಿ ನೀವು ನಾನು ಮಾಡಿಸಂತ ಕೊಡ್ತೀನಿ, ನಾನೇ ಇದ್ದಾಗೂ ಮಾಡಿಸ್ಕೊಂಡು ಕೊಡ್ತೀನಿ. ನೌಕರ ಬಂದವರೇ, ತಮ್ಗೆಲ್ಲ ಬೇಜಾರಾಗಿದೆ ಅನ್ನೋದು ನಮಗೆ ಗೊತ್ತಿರೋ ವಿಷಯನೇ. ಅಧ್ಯಕ್ಷರು ನಮ್ಮ ಮಿನಿಸ್ಟ್ರು ಸೋತರು, ಕಾರಣಾಂತರದಿಂದ ನಾವು ಸೈಟ್ ಕೊಡೋಕ್ಕಾಗಲಿಲ್ಲ ಅಂತ. ನಮಗೆ ರಾಜಕೀಯ ಬೇಡ, ನಮಗೆ ಸೈಟ್ ಬೇಕಷ್ಟೇ. ನಮಗೆ ಬೇಕಾಗಿರೋದು ಸೈಟ್. ಮನನೊಂದು ಹೇಳ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರು. ದಯವಿಟ್ಟು ಇಲ್ಲಿ ಇರತಕ್ಕಂತ ಯಾರ ಕೈಲೂ ಸೈಟ್ ಕೊಡಕ್ಕಾಗಲ್ಲ. ನಾವೆಲ್ಲರೂ ಒಂದು ಗುಡಿಗೆ ತಾನೇ ತಾನೇ ಸೈಟ್ ಬರುತ್ತೆ, ಸರಿನಾ? ಯಾರು ಕೊಡ್ಸೋಕ್ಕಾಗಲ್ಲ ನಮ್ಗೆ. ಪ್ರತಿ ಸರಿ ಕೇಳಿ 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 ನಮಗೂ ಸಾಕಾಗಿದೆ, ಸರಿನಾ? ನಾವೇ ಒಂದು ಗುಡಿಗೆ ಸೈಟ್ ತಾನಾಗಿ ಬರುತ್ತೆ, ಮಾತ್ರ ಇವ್ರ ಹತ್ರ ಬರೋದೇ ಬೇಡ, ಸರಿನಾ? ಇಲ್ಲಿ 7 ವರ್ಷದಿಂದ ನಾವು ಕೇಳಿ 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 ಸಾಗವ. ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ. ಪೌರ ಕಾರ್ಮಿಕರಿಗೆ ತುಂಬ ಧನ್ಯವಾದಗಳು. ಹಾಗೂ ಈ ವೇದಿಕೆ ಕೂತ್ಕೊಂಡಿರತಕ್ಕಂಥ ಎಲ್ಲ ಗಣ್ಯಾಧಿಗಣ್ಯರಿಗೂ ಕೂಡ ಧನ್ಯವಾದಗಳು. ನಾನು ಏನೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿ ವರ್ಷ ಬರೀ ಆಶ್ವಾಸನೆಗಳೇ ಮಾತ್ರ ಕೊಡ್ತಾ ಇದ್ದೀರಾ. ನಮ್ಮ ಪೌರ ಕಾರ್ಮಿಕರಿಗೆ ಯಾವುದೇ ಥರದ ಸೌಲಭ್ಯಗಳು ನಮಗೆ ದೊರಕಿಲ್ಲ. ಈಗ ಸೈಟ್ ಕೊಡ್ತೀವಿ ಅಂತ 5-10 ವರ್ಷಗಳಿಂದ ಹೇಳ್ಕೊಂಡೇ ಬರ್ತಾ ಇದ್ದೀರಾ. ನಮಗೆ ಸೈಟಿಗೂ ಕೊಟ್ಟಿಲ್ಲ, ಏನಿಲ್ಲ, ಬರೀ ಇವೇ ಆಶ್ವಾಸನೆಗಳು ಕೊಡ್ತಾ ಇದ್ದೀರಾ. ಈ ಆಶ್ವಾಸನೆಗಳು ನಮಗೆ ಬೇಡ. ಕರೆಕ್ಟಾಗಿ ಯಾವುದಾದ್ರು ಒಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ನಮ್ಮ ಪೌರ ಕಾರ್ಮಿಕರಿಗೆಲ್ಲ ಸಮಾಧಾನ ಆಗುತ್ತೆ. 3-4 ತಿಂಗಳಿಂದ ಸಂಬಳ ಇಲ್ಲ, ಎಲ್ಲ ಪಡಾರ್ಥ ಸಂಬಳ ಇಲ್ಲ ಸಂಬಳ ಇಲ್ಲ ಅಂತ ಆಗಲ್ಲ. ಯಾಕಂದ್ರೆ ನಿಮ್ಗೆ ಹೇಳಿದ ಮಾತನ್ನು ನಾವು ಯಾರು ನಡೆಸ್ಕೊಟ್ಟಿಲ್ಲ. ನಮ್ಗೆ ಒಂಥರ ಪಕ್ಕ ಪ್ರತಿ ಪೌರ ಕಾರ್ಮಿಕರ ಇದರಲ್ಲಿ ಭಾಷಣ ಮಾಡ್ತಾ ಇದ್ವಿ, ಬರೀ ಭಾಷಣನೇ ಆಗೋಯ್ತು, ಯಾವ ಕಾರ್ಯನ ಮಾಡ್ಕೊಡೋಕ್ಕಾಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಬಹಳ ಗತಿ ಆಗಿದೆ. ಆದ್ರೂ ನಾವೇ ಸುಮ್ಮನಿರೋದಿಲ್ಲ, ಇನ್ನ 3 ತಿಂಗಳಿದೆ. ನಮ್ಮ ಸಚಿವರು ನೆಕ್ಸ್ಟ್ ಏನಾದ್ರೂ ಆದಾಗ ಇದನ್ನ ಕಾರ್ಯಕ್ರಮ ಮಾಡ್ತೀವಿ. ಈಗಿನ ಸತ್ಯನಾರಾಯಣ ಅವ್ರಿಗೂ ಸಹ ಹೇಳಿ ನಿಮ್ಗೆಲ್ಲ ಯಾವ್ದಾದ್ರು ಒಂದು ಸೈಟ್ಗಳನ್ನ ಒಂದು ಇಲ್ಲಿಂದ ಮನೆಗಳನ್ನ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತಂದೇಳಿ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಸಚಿವ ಮಾನ್ಯ ಸತ್ಯನಾರಾಯಣ ಅವ್ರಿಗೂ ಒಂದು ಮೆಮೋರಂಡಮ್ ಕೊಟ್ಟು ನಾವೆಲ್ಲ ಕೌನ್ಸಿಲರ್ಗಳು ನಿಮ್ಗೊಂದು ಮನೆ ಮಾಡ್ಕೊಡ್ಬೇಕು ಅನ್ನೋದು, ಒಂದು ಸೈಟ್ ಮಾಡ್ಕೊಡ್ಬೇಕು ಅನ್ನೋದೇ ನಮ್ಮ ದೃಷ್ಟಿ. ಆದ್ರೆ ಪ್ರತಿ ಸೈಟು ಹೇಳ್ತಾ ಇದ್ವಿ, ಆದ್ರೆ ಯಾವುದು ಕಾರ್ಯಗತೆ ಆಗ್ಲಿಲ್ಲ. ಅದು ಯಾಕಂದ್ರೆ ಹಿಂಗೆ ತುಂಡು ಕೊರತೆಗಳು ಬಂದವು. ಈ ರೀತಿ ಆದ್ರೂ ನಮ್ಮ ಸಚಿವರನ್ನು ಎಲೆಕ್ಷನ್ ಅಲ್ಲಿ ಸೋತರು, ಸತ್ಯನಾರಾಯಣ ಅವ್ರು ಗೆದ್ದಿದ್ದಾರೆ, ಅವರು ಸಹ ನಮ್ಮ ಸಚಿವರನ್ನೇ ಮಾಡ್ಕೊಡ್ತಾರೆ ಅಂತ ನಾನು ಕಾಳಜಿ ವಹಿಸಿದ್ದೀನಿ. ಇದೆಲ್ಲನೂ ನಮ್ಮ JDS ಕೌನ್ಸಿಲರ್ಗಳು ಕಾಂಗ್ರೆಸ್ ಕೌನ್ಸಿಲರ್ಗಳೆಲ್ಲ ಸೇರಿ ನಿಮ್ಗೆ ಒಂದು ಒಳ್ಳೆತನವಾಗಿ ಯಾವ್ದಾದ್ರು ಒಂದು ಮನೆಗಳನ್ನ ಮಾಡ್ಕೊಡ್ತೀವಿ ಅಂತಂದೇಳಿ ವೇದಿಕೆ ಮೇಲೆ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಈಗ ನಿಮ್ಗೆ ಸಂಬಳ ನಾವು ಕೊಡ್ತಿರೋದು, ಸಮಾನ ವೇತನ ಈಗ ನಗರಸಭೆಯಿಂದ ಕೊಡ್ತಿರೋದು. ನಿಮ್ಗೇನು ಒಂದು ಪಾಯಿಂಟ್ ತೊಗೊಂಡ್ ಪಡೋದ ಅನ್ನೋ ಅವಶ್ಯಕತೆ ಇಲ್ಲ. ನಾವು ಚೆಕ್ ಕೊಡ್ತಿದ್ದು ಯಾರೋ ಕಾಂಟ್ರಾಕ್ಟರ್ಗೆ ಅವ್ನು ಕೊಡ್ತಾನೋ ಇಲ್ವೋ ಅನ್ನೋದು ಇದ್ದಿತ್ತು. ಈಗ ನಾವು ಕೊಡ್ತಿರೋದು ಸ್ವಲ್ಪ ಕ್ಯಾರೆಕ್ಟರ್ ಡಿಫ್ರೆನ್ಸ್ ಆಗಿದೆ. ತಪ್ಪಿಸಿದ್ರೆ ಫೈನಲ್ ಆಗುತ್ತೆ. ಅದೇ ಇದು ಹೊಸ ಕಾನೂನು ಆಗಿರೋದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಆದಷ್ಟು ಅದಿಟ್ಟು ನಿಮಗೆ ಸಂಬಳ ಕೊಡೋದು ವ್ಯವಸ್ಥೆ ಮಾಡಿಸ್ತೀನಿ. ಆಮೇಲೆ ನಮ್ಮ ನಗರಸಭೆ ವತಿಯಿಂದ ಎಲ್ಲರೂ ಪೌರ ಕಾರ್ಮಿಕರಿಗೆ 2 ಜೊತೆ ಬಟ್ಟೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. 2 ಜೊತೆ ಬಟ್ಟೆ ಕೊಡ್ತೀವಿ. ಪೌರ ಕಾರ್ಮಿಕರಿಗೆ ಏನಾದರೂ ಪ್ರಾಬ್ಲಮ್ ಇರಲಿ ನಾವು ನಿಮ್ಮ ಜೊತೆ ಇರ್ತೀವಿ, ಅದಾ ಇದ್ದೀವಿ ಇರ್ತೀವಿ ಅಂತ ಹೇಳಿ ನನ್ನ 2 ಮಾತನ್ನು. ಬ್ಯಾಂಕ್ನ 112ನೇ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಸದಸ್ಯರ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಕಾರ್ಯಕಾರಿ ಸಮಿತಿಯ ಎಲ್ಲಾ ಸದಸ್ಯರು ಹಾಜರಿದ್ದರು. ಸಿರಾ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ 112ನೇ ಸರ್ವ ಸದಸ್ಯರ ಸಭೆಯನ್ನು ನಗರದ ಶ್ರೀ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಬ್ಯಾಂಕ್ನ ಅಧ್ಯಕ್ಷರಾದ ಎಸ್ಆರ್ ಶಿವಕುಮಾರ್ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಎಸ್ಎಸ್ಎಲ್ಸಿ, ಪಿಯುಸಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು.
ಟಿವಿಗೆ ಅಭಿನಂದನೆಗಳು. ಈ ಒಂದು ಭಾರತ ನಾಡಿನಲ್ಲಿ ಇಂತಹ ಒಂದು ಕಾರ್ಯವನ್ನು ನೀವು ನಿರ್ವಹಿಸುತ್ತಿರುವುದು ನಿಜಕ್ಕೂ ಸ್ವಾಗತೀಯವಾದದ್ದು. ನನ್ನ ಬ್ಯಾಂಕಿನ ಬಗ್ಗೆ, ನಮ್ಮ ಬ್ಯಾಂಕಿನ ಬಗ್ಗೆ ಹೇಳಬೇಕಾದ್ರೆ, ದೀಕ್ಷಿರಾ ಕೋಪರೇಟಿವ್ ಬ್ಯಾಂಕ್ ಲಿಮಿಟೆಡ್ 1906 ಅಗಡಿ ದಾಸಪ್ಪ ಮತ್ತು ವೆಂಕಟರಾಮಯ್ಯ ಇವರ ನೇತೃತ್ವದಲ್ಲಿ ಇದು ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ಸಹ ಯಾವುದೇ ವರ್ಷದಲ್ಲಿ 112 ವರ್ಷಗಳಾಗಿದೆ, ಯಾವುದೇ ವರ್ಷದಲ್ಲೂ ಸಹ ನಮ್ಮಲ್ಲಿ ನಷ್ಟ ಅನುಭವಿಸಿಲ್ಲ. ಲಾಭವನ್ನು ಪ್ರತಿ ವರ್ಷ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಲಾಭ ಗಳಿಸೋದು ಮಾತ್ರ ಈ ಒಂದು ಸಹಕಾರ ಸಂಸ್ಥೆಯ ಉದ್ದೇಶ ಅಲ್ಲ. ಲಾಭದ ಜೊತೆಗೆ ನಾವು ನಮ್ಮ ಸಾಲಗಾರರಿಗೆ ಕಡಿಮೆ ಬಡ್ಡಿದರದಲ್ಲಿ ಬಡ ಸಾಲಗಾರರಿಗೆ ಸಾಲವನ್ನು ವಿತರಿಸೋದು ನಮ್ಮ ಉದ್ದೇಶವಾಗಿದೆ. ಅದೇ ರೀತಿ ಬಡ್ಡಿಯನ್ನು ಸಹ ನಾವು ನಿವೃತ್ತ ನೌಕರರ ಹಣದಲ್ಲಿ ಬಡ್ಡಿಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಮತ್ತು ಸಾರ್ವಜನಿಕರಿಂದಲೂ ಸಹ ಠೇವಣಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೂ ಸಹ ಅತ್ಯುತ್ತಮವಾದ ಬಡ್ಡಿಯನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಸಾಮಾಜಿಕ ಸೇವೆಯನ್ನು ಸಹ ಈ ಬ್ಯಾಂಕ್ ನಿರ್ವಹಿಸಿದೆ. ಸಾಮಾಜಿಕ ಸೇವೆ ಅಂತ ಹೇಳಿದರೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಅಥವಾ ಬರಗಾಲದಲ್ಲಿ ಹಿಂದೆ ಒಂದು ಊಟ ಆಗ್ತಾ ಇದ್ದ ಒಂದು ಪದ್ಧತಿ ಇತ್ತು, ಮತ್ತು SSLC ಎಕ್ಸಾಮಿನೇಷನ್ ಹಿಂದಿನ ವರ್ಷಗಳಲ್ಲಿ ಬರೀ ಶಿರಾ ಸೆಂಟ್ರಲ್ಲಿ ಮಾತ್ರ ನಡೀತಾ ಇತ್ತು. ಆಗ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ನದ ಸೌಕರ್ಯವನ್ನು ಒದಗಿಸ್ತಾ ಇದ್ರು. ಅದೇ ರೀತಿ ಬರ ಬಂದಾಗ ಮತ್ತು ನಾಡಿನಲ್ಲಿ ಸಂಕಷ್ಟ ಬಂದಾಗ ಅತ್ಯುತ್ತಮವಾದ ರೀತಿಯಲ್ಲಿ ಸ್ಪಂದಿಸಿ ಧನ ಸಹಾಯವನ್ನು ಈ ಒಂದು ಬ್ಯಾಂಕ್ ಮಾಡಿದೆ. ಜೊತೆಯಲ್ಲಿ ನಮ್ಮ ಬ್ಯಾಂಕ್ ಸದೃಢತೆಯಲ್ಲಿ ಇಂದು ನಿಂತಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. 112 ವರ್ಷದಲ್ಲಿ 17-18 ಸಾಲಿನಲ್ಲಿ ನಮ್ಮ ಒಂದು ಕ್ಯಾಪಿಟಲ್ ಅಡಿಕಸಿ ರೇಷಿಯೋ ಅಂತ ಹೇಳ್ಬಿಟ್ಟು ಏನಿರ್ತದೆ, ಅರ್ಬನ್ ಕೋಆಪರೇಟಿವ್ ಯಾವುದೇ ಒಂದು ಹಣಕಾಸಿನ ಸಂಸ್ಥೆ ಕ್ಯಾಪಿಟಲ್ ಅಡಿಕಸಿ ರೇಷಿಯೋ 9%ಗಿಂತ ಜಾಸ್ತಿ ಇರಬೇಕು. ಆದರೆ ನಮ್ಮ ಬ್ಯಾಂಕಿನಲ್ಲಿ ಜಿಲ್ಲೆಯಲ್ಲಿಯೇ ಅತ್ಯುನ್ನತ ಸ್ಥಾನದಲ್ಲಿದ್ದೇವೆ. ನಮ್ಮದು 22.5% ಕ್ಯಾಪಿಟಲ್ ಅಡಿಕಸಿ ರೇಷಿಯೋವನ್ನು ನಾವು ಸಂಪಾದಿಸಿದ್ದೇವೆ. ಜೊತೆಯಲ್ಲಿ ನಿಲ್ ಅಂತ ಹೇಳಿದ ಶೂನ್ಯ ದರದಲ್ಲಿ ನಮ್ಮ ನೆಟ್ NPA ಇದೆ. ಅನುತ್ಪಾದಕ ಆಸ್ತಿ ನಿವ್ವಳ ಶೂನ್ಯದಲ್ಲಿದೆ. ಇದು 11ನೇ ವರ್ಷದಲ್ಲಿ ಸತತವಾಗಿ ನಾವು ಬೆಳೆಸಿರುವಂತಹ ಒಂದು ಸಾಧನೆಯಾಗಿದೆ. ಈ ಸಾಧನೆ ನಿಜಕ್ಕೂ ಸಹ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೂ ಸಹ ಶ್ಲಾಘನೀಯಕ್ಕೆ ಪಾತ್ರವಾಗಿದೆ. ಮತ್ತು ಅದೇ ರೀತಿ ಆಡಿಟ್ನಲ್ಲಿ ಎ ವರ್ಗೀಕರಣದಲ್ಲಿದ್ದೇವೆ. RBI ಇನ್ಸ್ಪೆಕ್ಷನ್ನಲ್ಲೂ ಸಹ ಉನ್ನತವಾದ ಒಂದು ಗ್ರೇಡನ್ನು ಸಂಪಾದಿಸಿದ್ದೇವೆ. ಮತ್ತು ಡಿವಿಡೆಂಡನ್ನ ಶೇರ್ ಹೋಲ್ಡರ್ಸ್ಗೆ ನಾವು 25% ಕೊಡ್ತಾ ಇದ್ದೇವೆ. 25% ಕೋಆಪರೇಟಿವ್ ಆ್ಯಕ್ಟಿನ ಪ್ರಕಾರ ಇದು ಗರಿಷ್ಠವಾದ ಒಂದು ಮಿತಿ. ಆ ಗರಿಷ್ಠವಾದ ಮಿತಿಯನ್ನು ನೀಡುತ್ತಿರುವ ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕು ಸಹ ಒಂದು. ಜಿಲ್ಲೆಯಲ್ಲಿ 2 ಬ್ಯಾಂಕ್ ಮಾತ್ರ ಆ ಒಂದು ಗರಿಷ್ಠ ಮೊತ್ತದ ಡಿವಿಡೆಂಡನ್ನು ನೀಡ್ತಾ ಇದೆ. ಒಂದು TGNC ಬ್ಯಾಂಕ್, ನೆಕ್ಸ್ಟ್ ಅದು ಬಿಟ್ಟರೆ TCB ಬ್ಯಾಂಕ್. ಇದು ಸತತ 5ನೇ ವರ್ಷದಲ್ಲಿ ನಾವು 25% ಡಿವಿಡೆಂಡನ್ನು ನೀಡ್ತೇವೆ. ಇದು ಸಹ ಶ್ಲಾಘನೀಯವಾದಂತಹ ಒಂದು ವಿಷಯ. ಮತ್ತು ಈ ವರ್ಷದಿಂದ ನೌಕರರಿಗೆ ನಾವು 8th pay ಕಮಿಷನ್ನಲ್ಲಿ ಸಂಬಳವನ್ನು ನೀಡ್ತಾ ಇದ್ದೇವೆ. ಇದು ಸಹ ಒಂದು ಉತ್ತಮವಾದ ಕಾರ್ಯ. ನಾವು ರಾಜ್ಯದಲ್ಲಿಯೇ 8th pay ಕಮಿಷನ್ನ ಅಕ್ಸೆಪ್ಟ್ ಮಾಡಿರೋ ಪ್ರಪ್ರಥಮ ಬ್ಯಾಂಕ್ಗಳಲ್ಲಿ ನಾವು ಸಹ ಒಂದಾಗಿದ್ದೇವೆ. ಮತ್ತು 2 ತಿಂಗಳ ಬೋನಸ್ಸನ್ನು ನಮ್ಮ ನೌಕರಿಗೆ ಕೊಡ್ತಾ ಇದ್ದೇವೆ. ಒಂದುವರೆ ನೌಕರರ ವರ್ಗದ ಒಂದು ಸೌಲಭ್ಯವನ್ನು ಅವರಿಗೆ ಒಂದು ಹಣಕಾಸಿನ ಸೌಲಭ್ಯ, ಮತ್ತು ಅವರ ಒಂದು ಏನು ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾದ ಒಂದು ಸಹಕಾರ, ಜೊತೆಯಲ್ಲಿ ಹಣ ಇದನ್ನು ಕೊಡ್ತಾ ಇದ್ದೇವೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದೇವೆ ಈ ಬ್ಯಾಂಕಿನಲ್ಲಿ. ಒಂದು ನಮ್ಮ ಬ್ರ್ಯಾಂಚು ಮತ್ತು ಬ್ಯಾಂಕಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದರೆ ಕಟ್ಟಡ ಆಗಲಿ ಅಥವಾ ಒಂದು ಫರ್ನಿಚರ್ ಆಗಲಿ, ಇದು ಉನ್ನತ ಮಟ್ಟದ ರೀತಿಯಲ್ಲಿದೆ. ಮತ್ತು ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಮ್ಮ ಬ್ಯಾಂಕಿನಲ್ಲಿ ಅಳವಡಿಸಿದ್ದೇವೆ. ಕೋರ್ ಬ್ಯಾಂಕಿಂಗ್ ಮತ್ತು ಸಂಪೂರ್ಣ ಕಂಪ್ಯೂಟರೀಕರಣವಾದ ಒಂದು ಇದನ್ನು ನಾವು ಲೆಕ್ಕಪತ್ರಗಳನ್ನು ಸಂಪೂರ್ಣ ಗಣಕೀಕೃತವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂತ ವೃತ್ತಿಪರ
ಒಂದು ಆಡಳಿತವನ್ನು ಈ ಬ್ಯಾಂಕ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಬ್ಯಾಂಕ್ ಪ್ರಗತಿ ಪ್ರತದಲ್ಲಿ ನಡೀತಾ ಇದೆ, ಬ್ಯಾಂಕ್ ಸದೃಢವಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಬ್ಯಾಂಕಿನ ನೌಕರರು ಹಾಗೂ ನಿರ್ದೇಶಕರು ಹಾಗೂ ಬ್ಯಾಂಕಿನ ಒಂದು ಸದಸ್ಯರುಗಳು ಹಾಗೂ ಗ್ರಾಹಕರು ಇವರೆಲ್ಲರ ಸಹಾಯ ನಮಗೆ ಲಭಿಸಿದೆ. ಇದೇ ರೀತಿ ಅವರ ಸಹಾಯ ಸಹಕಾರ ಇನ್ನೂ ಸಹ ಮುಂದೆ ಬರೆಯಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿಸಿಕೊಂಡೆ. ವಿಶ್ವಾಸ ಮತ್ತೆ ಮಾತನಾಡಿ ಮತ್ತೆ